ಐದಾರು ಸಿನಿಮಾ ಸೇರಿಸಿ ಕಲಿಸಿ ರುಬ್ಬಿ ಕಲಬೆರಕೆ ಮಾಡಿದ ಒಂದು ರೀಮೇಕ್ ಸಿನಿಮಾ ಇದ್ದಾಗ ಇದೆಯಲ್ಲಮ್ಮ ನಿನ್ನ ಕತೆ. ಜಡ್ಜಮ್ಮ, ನಾವು ಕನ್ನಡಿಗರಲ್ಲವೋ, ವಿಶಾಲ ಹೃದಯದವರು, ಕನ್ನಡ ಚಿತ್ರಗಳಿಗಿಂತ ಬೇರೆ ಭಾಷೆ ಚಿತ್ರವನ್ನೇ ಜಾಸ್ತಿ ನೋಡ್ತೇವೆ. ಈ ಹುಡುಗಿ ಹೇಳಿದ ಕತೆ ಹೇಗಿದೆ ಅಂದ್ರೆ, ಎರಡು ತೆಲುಗು ಎರಡು ಹಿಂದಿ ಭಾಷೆ ಚಿತ್ರ ಸೇರಿಸಿ ಕತೆ ಹೇಳ್ತಿದ್ದಾಳೆ. ಇವಳು ಬಾಂಬ್ ಸಿಡಿಯುವಾಗ ಯಾರೋ ತೂರಿಕೊಂಡು ಓಡಿ ಬಂದನಂತೆ, ಒಂದೇ ಚಕ್ರದಲ್ಲಿ ಬೈಕ್ ಓಡಿಸಿದನಂತೆ, ಇವಳಿಗೆ ಪುಸ್ತಕ ಅಂತ ಲವ್ ಬಂತಂತೆ. ಜೀವನ ಬೇರೆ ಸಿನಿಮಾ ಬೇರೆ, ಜೀವನನೇ ಸಿನಿಮಾ ಅಂತ ತಿಳ್ಕೊಂಬಿಟ್ಟಿಯಲ್ಲ ತಾಯಿ ನೀನು. ಅವನು ಯಾರೋ ಬಹಳ ಪಟಿಂಗನೇ ಇರಬೇಕು, ನಿಜವಾದ ಸಿನಿಮಾ ನಾಯಕನಿರಬೇಕು. ಆದ್ರೆ ನಿನ್ನ ಜೀವನದಲ್ಲಿ ಖಳನಾಯಕನಾಗಿ ಬಿಟ್ಟನಲ್ಲ ಅವನು. ಖಳನಾಯಕ ನುವ್ವು ಕಾದು ಸಂಜಯ್ ದತ್, ಸುಭಾಷ್ ಗೆ ಚೇಸಿನ ಫಿಲಂ, ನುವ್ವಂತ ಅಬದ್ಧ ಚೆಪ್ತನ್ನಾವ್. ಕೃಷ್ಣ ಕೃಷ್ಣ ಪಾಂಡುರಂಗ, ಇನ್ನೂ ನಿನಗೆ ಸಿನಿಮಾ ಹುಚ್ಚು ಹೋಗ್ಲಿಲ್ವಾ ತಾಯಿ? ಮಾತಕ ಮುಂಚೆ ಕೃಷ್ಣ ಕೃಷ್ಣ ಅಂತಿದ್ರಲ್ಲ, ಯಾರದು? ಆ ಪಂಡರಾಪುರದ ಪಾಂಡುರಂಗ ನಮ್ಮ ಕುಲದೇವರಮ್ಮ, ಶ್ರೀಕೃಷ್ಣನ ಪರಮ ಭಕ್ತ ನಾನು. ಇದೊಂದೇ ನಿಜ. ಇವ್ರಿಗೆ ಬಿಪಿ ಶೂಟ್ ಅಪ್ ಆಗಿದೆ, ಇವರನ್ನ ಟ್ರೀಟ್ಮೆಂಟ್ ಕರ್ಕೊಂಡು ಹೋಗೋದಕ್ಕೆ ಪರ್ಮಿಷನ್ ಕೊಡ್ಬೇಕು ಇವ್ರ ಆನರ್. ಯುವರ್ ಆನರ್, ಅಕ್ಯೂಸ್ಡ್ ನ ವಿಚಾರಣೆ ಮಾಡೋದಕ್ಕೆ ಪೊಲೀಸ್ ಕಸ್ಟಡಿ ಕೊಡೋದಕ್ಕೆ ಪರ್ಮಿಷನ್ ಕೊಡಬೇಕು. ವಿಚಾರಣೆ ಎಲ್ಲ ಮುಗಿತು ಅಂದ್ರಿ? ನಾರ್ಕೋ ಅನಾಲಿಸಿಸ್ ಅಂಡ್ ಬ್ರೈನ್ ಮ್ಯಾಪಿಂಗ್ ಮೆಥಡ್ ನಲ್ಲಿ ಕೆಲವು ಟೆಸ್ಟ್ ಗಳು ಮಾಡಬೇಕು ಯುವರ್ ಆನರ್. ಓನ್ಲಿ 3 ಡೇಸ್ ಗ್ರಾಂಟೆಡ್, ಇಸ್ ಇಟ್ ಆಲ್ ರೈಟ್? ಥ್ಯಾಂಕ್ ಯು ಯುವರ್ ಆನರ್.